ಸಂಸದನಾಗಿ ಆಯ್ಕೆಯಾಗಿ ಫಸ್ಟ್ ಮೀಟಿಂಗ್ ಏನೋ ನಡೆಸಿದೀವ ದಿಶಾ ಮೀಟಿಂಗ್ ಅಂತ. ಮೂರು ತಿಂಗಳಾಗಿದೆ ನಾನು ಸಂಸದನಾಗಿ. ಏನು ಒಂದು ವಿಚಾರಗಳು ತಿಳ್ಕೋಬೇಕಾಗಿತ್ತು. ಅದೇ ನಾವು ಅವತ್ತೆ ಆವಾಗಲೇ ಡಿ ಸಿ ಅವ್ರು ಕೇಳಿದ್ದು, ಕೆಲವ ಅಧಿಕಾರಿಗಳು ಬಂದು ಏನು ಒಂದು ನಮಗೆ ಈ ನಮ್ಮ ಡಿಪಾರ್ಟ್ಮೆಂಟ್ಸಲ್ಲಿ ಹಿಂಗೆ ಆಗ್ತಾ ಇದೆ ಅಂತ ಏನು ಅಂತ ಹೇಳಿದ್ಮೇಲೆ, ಅದಾದಮೇಲೆ ನಾವು ಏನು ಒಂದು ಕೇಂದ್ರದಿಂದ ಏನು ಆಗಬೇಕಾಗಿತ್ತು ಒಂದು ಇದು ಕೊಡಿ ಅಂತ ಕೇಳಿದಾಗ, ಕೆಲವು ಒಂದು ಏನು ತ್ರಿಬಲ್ ಆರ್ ಇದರಲ್ಲಿ ವಾಟರ್ ಪ್ರಾಜೆಕ್ಟ್ಸ್ ಆದರೂ ಆಗಲಿ, ನಮ್ಮ ಖೇಲೋ ಇಂಡಿಯಾಲಾದರೂ ಆಗಲಿ, ಇಲ್ಲಾಂದರೆ ನಮ್ಮ ಪಿ ಎಂ ಜಿ ಓ ಎಸ್ ಆದರೂ ಆಗಲಿ, ನ್ಯಾಷನಲ್ ಹೈವೇಸ್ ಆದರೂ ಆಗಲಿ, ಮತ್ತು ಫುಡ್ ಪ್ರೊಸೆಸಿಂಗ್ ಆದರೂ ಆಗಲಿ, ಇಂಥವರು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಮಿಕ್ಕಿದ್ದವರು ಏನು ಸ್ವಲ್ಪ ಮಾಹಿತಿ ಕೊಟ್ಟಿಲ್ಲ. ಅದೇ ನಾನು ಹೇಳಿದ್ದು ಡಿ ಸಿ ಅವರಿಗೆ, ಪ್ರೋಟೋಕಾಲ್ ಕರೆಕ್ಟಾಗಿ ನಡ್ಕೊಳ್ತಾ ಇಲ್ಲ ಅಂತ. ಏನಾದರೂ ಅವರು ಬಂದು ನಮಗೆ ಕೊಡ್ತೀವಿ ಅಂದರೆ ನಾನು ಅದನ್ನು ಆ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ 5 ವರ್ಷ ಏನು ನಾವು ಸಂಸದರಾಗಿ ಇರ್ತೀವೋ, ಏನೊಂದು ಒಳ್ಳೆ ಕೆಲಸ ಮಾಡಿ ಹೋಗೋಣ ಅಂತ ಈ ಅವಕಾಶ ಇದರಲ್ಲಿ. ಅದು ನಾನು ಒಬ್ಬನೇ ಅಲ್ಲ, ನಮ್ಮ ಶಾಸಕರಾದರೂ ಆಗಲಿ, ಆಪೋಸಿಷನ್ ಶಾಸಕರು ಅಂತಲ್ಲ, ಇವರು ಇವತ್ತು ನೋಡಿ ಬಂದು ಬಂದು ಇವತ್ತು ನಮ್ಮ ಜೊತೆ ಕೂತ್ಕೊಂಡು ನಮ್ಮ ಏನು ಪ್ರೋಗ್ರೆಸ್ ನಡೀತಾ ಇದೆ ಅಂತ ಅವರು ಒಂದು ಕಾಳಜಿಯಿಂದ ಕೂತ್ಕೊಂಡಿದ್ದಾರೆ. ಕೋಲಾರ ಡೆವಲಪ್ಮೆಂಟ್ಗೆ ಏನಾದರೂ ಆಗಬೇಕಂದ್ರೆ ಈ ಇರೋ ಏನು ಆಫೀಸರ್ಸು ಸ್ವಲ್ಪ ಯೋಚನೆ ಮಾಡಿ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಆಫೀಸರ್ ಸಹಕಾರ ಮಾಡಲ್ಲ ಅಂತ ನಾವೆಲ್ಲ ಸರಿ ಇಡೋದೇ ಬೇಡ. ಬೇಜಾರಂದ್ರೆ ಇವಾಗ ಎಲ್ಲೋ ಒಂದು ಕಡೆ ನಮ್ಮ ಮುಂದೆ ನೋಡಿ ಸರ್, ಎಲ್ಲೋ ಒಂದು ಕಡೆ ಮೀಟಿಂಗ್ ಆದಾಗ ಅಲ್ಲಿ ನಮ್ಮ ಫೋಟೋ ಹಾಕಿ ನಮ್ಮನ್ನು ಕರೆದೇ ಇಲ್ಲದೆ ಅವರು ಅವ್ರ ಪಾಡಿಗೆ ಅವರೇ ಮಾತಾಡ್ತಾ ಇದ್ರೆ ಇನ್ನು ಬೇಜಾರಾಗಲ್ವಾ? ಇನ್ನೊಬ್ರು ನಮ್ಮ ಮುನ್ಸಿಪಲ್ ಕಮಿಷನರು ಇದೆಲ್ಲ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಂತೆಲ್ಲ ಹೇಳ್ಕೊಂಡು ಸ್ಟೇಟ್ಮೆಂಟ್ ಮಾಡ್ತಾರೆ. ಅಲ್ಲಿಂದ ನಮ್ಮ ಕೌನ್ಸಿಲರ್ಗೆ ಫೋನ್ ಮಾಡಿ ಯಾಕಣ್ಣ ನೀನು ಬಂದಿಲ್ಲ ಅಂತ ಕೇಳಿದಾಗ ಬೇಜಾರಾಗುತ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಹೇಳಿದ್ದು ಡಿ ಸಿ ಅವ್ರಿಗೆ, ಇಲ್ಲಾಂದರೆ ನಾವೇ ಕಮಿಟಿಯಲ್ಲಿ ಇಡ್ಬೋದು, ಅವ್ರ ಇದು ಮಾಡ್ಬೋದಾಗಿತ್ತು, ಯಾಕೆ ಸುಮ್ಮನೆ ಅವೆಲ್ಲ ಮಾಡೋದು ಅಂತ. ಲೆಟ್ ಅಸ್ ನಾಟ್ ಗೋಯಿಂಗ್ ಟು ದಟ್ ಲೆವೆಲ್. ಒಂದು ವಾರ್ನಿಂಗ್ ಕೊಡಿ ಅಂತ ಹೇಳಿದ್ದೀವಿ. ಅದಕ್ಕೆ ಆ ವಾರ್ನಿಂಗ್ ಏನು ಮಾಡ್ತಾರೋ ನೋಡಿ. ಇವಾಗ 3RRದು ಸ್ಕೀಮ್ ಕೊಟ್ಟಿದ್ದಾರೆ. ಇವಾಗ ಅವ್ರು ಹೇಳ್ದಂಗೆ ಶ್ರೀನಿವಾಸ್ಪುರ ರೆಡಿ ಆಗಿದೆ. ಇವರು ಇದು ಅಮೆರಿಕಾಗೆ ಹೋಗಿದ್ರು, ಪ್ರಪೋಸಲ್ಸ್ ಏನು ಕೊಡ್ತಾರೆ ಅದನ್ನು ಸ್ವಲ್ಪ ಇನ್ನು ಫೈನ್ ಟ್ಯೂನ್ ಮಾಡಬೇಕು ಮುಳಬಾಗಿಲ್ದು. ಅದು ಇವ್ರಿಗೆ ಕೇಳ್ಬಿಟ್ಟು ಮಾಡಿ ಅಂತ ಹೇಳಿದ್ವಿ. ಇನ್ನು ಕೋಲಾರದು ಒಂದು ಮಾಡಿಕೊಡಿ ಅಂತ ಹೇಳಿದ್ವಿ. ಈ 3 ಜಿಲ್ಲೆ ಈ 3 ತಾಲೂಕ್ದು ಮಾಡಿಕೊಡಿ ಅಂತ, ಚಿಂತಾಮಣಿ ಮತ್ತು ಸಿದ್ಲಘಟ್ಟ ಅವ್ರಿಗೂ ಹೇಳಿದ್ದೀವಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲಿ ಅಲ್ಲಿರೋಕ್ಕೆ ಅದನ್ನು ಮಾಡೋಕ್ಕೆ ಹೇಳಿದ್ವಿ. ಸೊ ಇದ್ರ ವಿಚಾರ 3RRದು. ಖೇಲೋ ಇಂಡಿಯಾದಲ್ಲಿ ಏನು ಅವರು ನಾವು ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅಂತ ಏನು ಪ್ರಪೋಸಲ್ ಕಳಿಸಿದ್ರು, ಅಷ್ಟೊತ್ತಿಗೆ ನಮ್ಮ ರಾಜ್ಯ ಸರ್ಕಾರನೇ ಅದನ್ನು ಪ್ರಪೋಸಲ್ ಮಾಡಿ ಅದು ಸ್ಯಾಂಕ್ಷನ್ ಆಗಿದೆ ಅಂತ ಆ್ಯಕ್ಷನ್ ಪ್ಲಾನಲ್ಲಿ ಬಂದಿದೆ ಅಂದಿದ್ದಕ್ಕೆ. ಅದಕ್ಕೆ ಏನಾಗಿದೆ ಅಂದರೆ ಇವಾಗ ಒಂದು 10 ಎಕರೆ ಕೊಡಿ ಅಂತ ಇವ್ರಿಗೊಂದು ಲೆಟ್ರ್ ಕೊಟ್ಟಿದ್ದೀವಿ, ಯಾರು ನಮ್ಮ ಜಿಲ್ಲಾಧಿಕಾರಿಗಳಿಗೆ. ಆ ಜಿಲ್ಲಾಧಿಕಾರಿಗಳು ಕೊಟ್ಟರೆ ಒಂದು ಸ್ಟೇಡಿಯಂ ವಿತ್ ಫೆಸಿಲಿಟೀಸ್, ಏನು ನಮ್ಮ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸ್ಪೋರ್ಟ್ಸ್ ಏರಿಯಾಲ್ಲಿ, ಅದನ್ನು ಒಂದು ರೆಡಿ ಮಾಡೋಕ್ಕೆ ಅದನ್ನು ಮಾತಾಡಿದ್ದೀವಿ. ಇದ್ರ ಜೊತೆ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ಟೆಕ್ನಿಕಲ್ಲಾಗಿ ಏನೇನೋ ಹೇಳ್ತಾರೆ, ಟೊಮೆಟೊ ನಮಗೆ ಇರೋದು ಪಲ್ಪ್ ಇಲ್ಲ ಅದಕ್ಕೆ ನಮ್ಮ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಅಂತ, ಅದನ್ನು ಸ್ವಲ್ಪ ಯೋಚನೆ ಮಾಡಿ ಅಂತ ನಮ್ಮ ಹಾರ್ಟಿಕಲ್ಚರ್ ಇವರು ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದೀವಿ. ಶಾಸಕರ ಜೊತೆನೇ ಕೂತ್ಕೊಂಡು ಮಾತಾಡಿ ಅಂತ ಕೂಡ ಹೇಳಿದ್ವಿ. ಯಾಕಂದರೆ ಒಡ್ಡಪಲ್ಲಿ ಕ್ರಾಸ್ ಏನು ಕಡಿಮೆ ಅಲ್ಲ ಅದು, ಆ ಮಾರ್ಕೆಟ್ ನಡೆಯೋದಲ್ಲಿ ಅದು ಶಾಸಕರಿಗೂ ಗಮನಕ್ಕೆ ತಂದಿದ್ದೀನಿ, ನಾನು ವಾಪಸ್ ಬಂದಮೇಲೆ ಕೂತ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರೆ ಅದು ಆ ವಿಚಾರನೂ ಹೇಳಿದ್ದೀನಿ ಅವ್ರಿಗೆ. ಇಂಥ ಒಂದು ವಿಚಾರಗಳು ಮಾಡಿದ್ದೀವಿ. ಆಮೇಲೆ ಏನು ನ್ಯಾಷನಲ್ ಹೈವೇಸ್ ಇದೆಯಾ, ಆ ನ್ಯಾಷನಲ್ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೇಮ್ ಪ್ರಾಬ್ಲಮ್ ರೈಲ್ವೇಸಲ್ಲೂ ಇದೆ. ಏನು ಇವಾಗ ಮುಳಬಾಗಿಲ್ದೆ ಮಾದಘಟ್ಟವರೆಗೂ, ಕೋಲಾರ ಟು ಮಾದಘಟ್ಟ ಮತ್ತು ಮದನಪಲ್ಲಿ ಟು ಶ್ರೀನಿವಾಸ್ಪುರ ಏನು ಎಕ್ಸ್ಟೆಂಡ್ ಮಾಡಿ ಅಂದರೆ ಅದು ಸೇಮ್ ಅದೇ ರೀಸನ್ ಕೊಟ್ಟಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಅವರು ಲ್ಯಾಂಡ್ ಅಕ್ವೈರ್ ಮಾಡಿಕೊಡ್ಬೇಕು, 100% ಏನಿದೆಯೋ ನಾವೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ದ ಪ್ರಾಜೆಕ್ಟ್ನ. ಸೊ ಈ 2 ಇದರಲ್ಲಿ ರೈಲ್ವೇಸು ಮತ್ತು ಏನು ನಾವು ಸ್ಟೇಟ್ ಗೌರ್ಮೆಂಟ್ ಏನು ಸ್ವಲ್ಪ ಸಹಕಾರ ಮಾಡಿದ್ರೆ ಇವೆರಡೂ ಆಗ ಚಾನ್ಸಸ್ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ನಾವು. ಬುಲೆಟ್ ಟ್ರೈನ್ ಸರ್, ಬುಲೆಟ್ ಟ್ರೈನು ಡಿ ಪಿ ಆರ್ ರೆಡಿ ಆಗ್ತಾ ಇದೆ. ಏನು ಒಂದು ರಿಕ್ವೆಸ್ಟ್ ಮಾಡಿದ್ದೀವಿ ಅಂತ ಕೋಲಾರಲ್ಲಿ ಒಂದು ಸ್ಟಾಪ್ ಇದೆ, ಅದು ಈಗಾಗಲೇ ನಿಮ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ. ಅದು
100% ಫಂಡೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್, ಇಟ್ ಇಸ್ ನಾಟ್ ಬೈ ಎನಿಥಿಂಗ್ ಇಸ್ ಎನಿಥಿಂಗ್ ಬೈ ಸ್ಟೇಟ್ ಗೌರ್ಮೆಂಟ್, 100% ಇಸ್ ಸೆಂಟ್ರಲ್ ಗೌರ್ಮೆಂಟ್. ಆ ಪ್ರಾಜೆಕ್ಟು ಇನ್ನೊಂದು 2-3 ವರ್ಷದಲ್ಲಿ ಆಗಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಂಡಸ್ಟ್ರಿಯಲ್ ಹಬ್ಬು ಅದು ಒಂದು ಇಶ್ಯೂ ಇದೆ, ಅದು ಬಿ ಜಿ ಎಮ್ ಎಲ್ ಲ್ಯಾಂಡು ಸುಮಾರು 12,000 ಎಕರೆ ಏನಂದಿದ್ದಾರೆ, ಅದರಲ್ಲಿ 1,000 ಎಕರೆ ಸ್ಟೇಟ್ ಗೌರ್ಮೆಂಟ್ ಅವ್ರು ತೊಗೊಂಡಿದ್ದಾರೆ. ಆ ಇಂಡಸ್ಟ್ರಿಯಲ್ ಹಬ್ ಏನು ಮಾಡಬೇಕು ಅಂದರೆ, ಈಗಾಗಲೇ ಇವಾಗ ಅರ್ಬನ್ ಇವರು ಮಾತಾಡಿದಾಗ ಅವ್ರಿಗೆ ಎಕ್ಸ್ಟ್ರಾ ಕೆ ಜಿ ಎಫ್ಗೆ ಎಕ್ಸ್ಟ್ರಾ 50-60 ಕೋಟಿ ಪ್ರತಿ ವರ್ಷ ಬರುತ್ತೆ ಅಂತ ಹೇಳ್ತಾ ಇದ್ರು ಇವಾಗ, ಕರೆಕ್ಟಾ? ಆ ಸಿಟಿನ ಡೆವಲಪ್ ಮಾಡಿ ಅಂತ ನಾನು 2-3 ತಿಂಗಳಿಂದ ನಿಮ್ಮ ಮುಖಾಂತರನೇ ಕೆ ಜಿ ಎಫ್ ಶಾಸಕರಿಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಏನಾದರೂ ಬಂದಾಗ ಫಿನಿಶ್ಡ್ ಪ್ರಾಡಕ್ಟ್ಗೆ ವಿ ಹ್ಯಾವ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ರೋಡ್ಸ್ ಏನಾಗಿದೆಯೋ, ಎಕ್ಸ್ಪ್ರೆಸ್ ವೇ ಆದರೂ ಆಗಲಿ, NH-75 ಏನಾದರೂ ಇದಾಗಿದೆ. ಬಟ್ ಅಲ್ಲಿ ಡೆವಲಪ್ ಆಗೋವಾಗ ಸುಮಾರು 2-3 ವರ್ಷ ನಾವು ಅಲ್ಲಿ ಫ್ಯಾಕ್ಟ್ರಿ ಮಾಡೋಕ್ಕೆ ಇದಾಗುತ್ತೆ. ಅಲ್ಲಿ ಬಂದು ಏನು ಇಂಜಿನಿಯರ್ಸ್ ಕೆಲಸ ಮಾಡ್ತಾರೋ ಇಲ್ಲಾಂದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಏನು ಬಂದು ಕೆಲಸ ಮಾಡ್ತಾರೋ, ಅಲ್ಲಿ ಬಂದಾಗ ಅವ್ರಿಗೆ ಮೂಲಭೂತ ಸೌಕರ್ಯ ಬೇಕು, ಅಂದರೆ ಕರೆಕ್ಟಾಗಿರೋ ಮನೆಗಳು ಬೇಕು, ಇಲ್ಲಾಂದರೆ ಹೋಟೆಲ್ಸ್ ಬೇಕು, ಇಲ್ಲಾಂದರೆ ಲಾಡ್ಜಿಂಗ್ ಬೇಕು, ಅದ್ರ ಜೊತೆ ಇನ್ನು ರೆಕ್ರಿಯೇಷನ್ಗೆ ಏನಾದರೂ ಬೇಕು. ಅದಕ್ಕೆ ದಯವಿಟ್ಟು ಆಯಾ ಶಾಸಕರಿಗೆ ನಾನು ಆವತ್ತಿಂದ ಹೇಳ್ತಾ ಇದ್ದೀನಿ, ಕೆ ಜಿ ಎಫ್ ಸಿಟಿನ ಸ್ವಲ್ಪ ಬೇಗ ಡೆವಲಪ್ ಮಾಡಿದ್ರೆ ಇದನ್ನು ನಾವು ಪ್ರಪೋಸಲ್ಸ್ ಮಾಡೋಕ್ಕೆ ಇದಾಗುತ್ತೆ. ಯಾಕಂದರೆ ಅವ್ರು ಬಂದು ಸರ್ವೆ ಮಾಡಿದಾಗ ಇನ್ಫ್ರಾಸ್ಟ್ರಕ್ಚರು ನೋಡ್ತಾರೆ ದೊಡ್ಡ ದೊಡ್ಡ ಕಂಪ್ನಿಯವ್ರು ಬಂದು, ಯಾಕಂದರೆ ಅಲ್ಲಿ ಬರೋರು ಎಲ್ಲ ಇಡೀ ದೇಶದಲ್ಲಿರೋರೆಲ್ಲರೂ ಬಂದು ಅಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರೆ ಅಡ್ಮಿನಿಸ್ಟ್ರೇಟಿವ್ ಅವರು. ಆವಾಗ ಮೂಲಭೂತ ಸೌಕರ್ಯ ಬೇಕಾಗುತ್ತೆ, ಅದಕ್ಕೆ ನಾವು ಅದನ್ನು ಕೆ ಜಿ ಎಫ್ ಸಿಟಿನ ಬೇಗ ಡೆವಲಪ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಅದೇ ಇಶ್ಯೂಸ್ ರೇಸ್ ಮಾಡಿದ್ದು ವಿತ್ ರೆಕಾರ್ಡ್, ಅದೇ ಇಶ್ಯೂಸ್ ರೇಸ್ ಮಾಡಿದ್ದು ವಿತ್ ರೆಕಾರ್ಡ್ ನಾವು ತೋರಿಸಿದ್ದೀವಿ. ನಾವು ಅದಕ್ಕೆ ಹೇಳಿದ್ದು ಡಿ ಸಿ ಸಾಹೇಬರಿಗೆ ದಯವಿಟ್ಟು ಒಂದು ಮೀಟಿಂಗ್ ಕರೀರಿ ಅಂತ. ಅವ್ರು ಏನು ಹೇಳ್ತಾರೆ, 50% ಮಾತ್ರ ಬರ್ತಾರೆ ಅಂತ. 50% ಮಾತ್ರ ಬರೋದಲ್ಲ, ಈ ಸತಿ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಆ ಲೆಟ್ರ್ ಏನು ಕಳಿಸ್ತಾರೋ, ಎಸ್ ಪಿ ಅವ್ರದ್ದು ಹೆಸರಿರುತ್ತೆ, ಶಾಸಕರ ಹೆಸರಿರುತ್ತೆ, ಸಂಸದರ ಹೆಸರು, ಎಲ್ಲರ ಹೆಸರು ಇರುತ್ತೆ. ಆಲ್ ದಿಸ್ ಪೀಪಲ್ ವಾಂಟ್ ಟು ಮೀಟ್ ಡಿಸ್ಕಸ್ ರಿಗಾರ್ಡಿಂಗ್ ಸಿ ಎಸ್ ಆರ್ ಫಂಡ್ಸ್ ಅಂತ. ಅದು ಬರಲಿಲ್ಲ ಅಂದರೆ ಆಮೇಲೆ ಅವ್ರು ಹೇಳ್ದಂಗೆ ಕಾರ್ಪೊರೇಟ್ ಅಫೇರ್ಸ್ ಎಮ್ ಡಿ ಹತ್ರ ಹೋಗಿ ನಾನು ಮಾತಾಡಕ್ಕೆ ಸರ್ ಬೇಡ. ಇಲ್ಲ ಓಲ್ಡ್ ಅನ್ನ ಏನೋ ಮಾತಾಡಬೇಡಿ, ಲೆಟರ್ ಕಳ್ಸೋಣ, ಒಂದು ಲೆಟರ್ ಕಳ್ಸೋಣ, ಬರ್ಲಿಲ್ಲ ಅಂದ್ರೆ ಆಮೇಲೆ ಮಾತಾಡೋಣ. ಸರ್ ಸಿ ಎಸ್ ಫಂಡ್ ಏನು ಆಗಿಲ್ಲ ಸರ್, ಕೆಲಸ ಏನೇನಾಗಿದೆ ಸ್ವಲ್ಪ ತೋರಿಸಿ ಎಲ್ಲೆಲ್ಲಾಗಿದೆ ಅಂತ ಹೇಳಿದೀವಿ ಅಷ್ಟೇ. ಇವಾಗ ಆ ಲಿಸ್ಟ್ ಪ್ರಕಾರ ಆ ಫಂಡ್ಸ್ ಎತ್ಕೊಂಡೋಗಿ ಮಧ್ಯಪ್ರದೇಶ ಮಹಾರಾಷ್ಟ್ರ ಎಲ್ಲ ಯೂಸ್ ಮಾಡಿದ್ದಾರೆ, ಅದನ್ನೆಲ್ಲ ಯೂಸ್ ಮಾಡಿ ಮಾಡಬೇಡಿ. ಏನು ನೀವು ಫ್ಯಾಕ್ಟ್ರಿ ಮಾಡಿದ್ದೀರಾ, ಇಲ್ಲಿ ಮಾಡಿದ್ದೀರಾ? ನೀವು ಏನಾದರೂ ಅಷ್ಟು ಜಾಸ್ತಿ ಬೇಕು ಅಂದರೆ ಒಂದು 10% ಎತ್ಕೊಂಡು ಬೇರೆ ಕಡೆ 90% ನಮಗೆ ಯೂಸ್ ಮಾಡಿ ಅಂತ ಕೇಳೋಕ್ಕೆ ಅವ್ರನ್ನ ಕರೀರಿ ಅಂತ ಹೇಳ್ತಾ ಇದ್ದೀವಿ.